ಬಸವೇಶ್ವರ ಯಾತ್ರೆ ನೀರಾವರಿ ಇವತ್ತು ಮುಖ್ಯಮಂತ್ರಿಗಳಿಗೆ 10 ಬಾರಿಗೆ ಭೇಟಿಯಾಗಿದ್ದೀನಿ, ನೀರಾವರಿ ಮಂತ್ರಿಗಳಿಗೆ ಭೇಟಿಯಾಗಿದ್ದೀನಿ, 10 ಸಲ ಅಧಿಕಾರಿ MD ಜೊತೆಗೆ ಮೀಟಿಂಗನ್ನು ಮಾಡಿದ್ದೀವಿ ನಾನು ಲಕ್ಷ್ಮಣ ಚೌಧರಿಯವರು. ಇನ್ನೂವರೆಗೆ ಅದರ ಬಗ್ಗೆ ಒಂದು ಚಕ್ರ ಶಬ್ದನೂ ಕೆಲಸ ಆಗಿಲ್ಲ, ಹಣ ಬಿಡುಗಡೆ ಮಾಡಿಲ್ಲ, ಇದ್ರ ಬಗ್ಗೆ ಮಾತಾಡಬಾರ್ದಾ? ಇದನ್ನು ಇನ್ನೊಂದು, ನಾವು ಬಸವೇಶ್ವರ ಯಾತ್ರೆ ನೀರಾವರಿ ಮುಂದಿಟ್ಟುಕೊಂಡೇ ನಾನು ಚುನಾವಣೆಯಲ್ಲಿ ಗೆದ್ದು ಬಂದದ್ದು. ಮತ್ತು ಅದೇ ಮೇನ್ ಹುದ್ದೆ ಬಿಟ್ಟರೆ ನಾವು ಇನ್ನು ಆಶ್ವಾಸನೆ ಕೊಟ್ಟಿದ್ದೀವಿ, ಜನರಿಗೆ ಒಂದು ನಿರೀಕ್ಷೆ ಇಟ್ಟಿದ್ದಾರೆ. ಇವತ್ತಿನ ಜನರ ನಿರೀಕ್ಷೆ ಭಾಳ ನಿರೀಕ್ಷೆಗಳಿದಾವೆ. ಒಂದಿಷ್ಟು ಜನ ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ಯಾಕಂದರೆ ಸಮರ್ಪಕ ಅನುದಾನವೂ ಸಿಗ್ತಾ ಇಲ್ಲ ಅನ್ನೋದು ನೋವಿದೆ. ಅವರವರ ವೈಯಕ್ತಿಕವಾದ ವಿಷಯ, ನನ್ನ ಮನಸ್ಸಿನಲ್ಲಿ ಏನು ನೋವಿದೆ, ಏನು ನನಗೆ ತೊಂದರೆ ಆಗಿದೆ ಅದರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಬೇರೆ ವಿಷಯಗಳ ಮಾತಾಡಲಿಕ್ಕೆ ನನಗೆ ಯಾವ ಹಕ್ಕನೂ ಇಲ್ಲ, ಅದನ್ನು ನನಗೆ ಹಕ್ಕನ್ನು ಪಡ್ಕೊಂತೀನಿ. ಪ್ರಶ್ನೆ ಮಾಡ್ತಾರೆ, ಯಾವಾಗ ನೀರು ಹೋಗಿದ್ದಾರೆ? ಮೊದಲೇ ಬರಗಾಲ, ಮಳೆ ಆಗಿಲ್ಲ, ಒಂದು ಕೆರೆಗಳು ತುಂಬಿದ್ದ ಇದ್ದರೆ ಪ್ರವಾಹ ಬಂದಾಗ ನೀರು ಏನು ಸಮುದ್ರಕ್ಕೆ ನೀರು ಹರಿದು ಹೋಗ್ತಿರ್ತಾವೆ. ಈ ಕಾಲದಲ್ಲಿ ನಾವೆಲ್ಲ ಕೆರೆಗಳು ತುಂಬಿದ್ದಾದರೆ ಇವತ್ತು ಒಂದು ಉತ್ತಮವಾದಂಥ ಜನರಿಗೆ ಒಂದು ಆಧಾರ ಆಗ್ತಿತ್ತು, ಒಂದು ದನಕರುಗಳಿಗೆ ನೀರುಗಳಾಗ್ತಿತ್ತು, ಮೇವು ಆಗ್ತಿತ್ತು, ಒಂದು 4 ಕಾಳು ಬೆಳೆದು ಸಮೃದ್ಧಿಯಿಂದ ಜನ ಸುಖ ಶಾಂತಿಯಿಂದ ಬಾಳ್ತಿದ್ರು. ಇದರೇ ಉದ್ದೇಶ ಹೊರತು ಯಾವ ಸರ್ಕಾರದ ವಿರೋಧದಲ್ಲಿ ಅಲ್ಲ. ವಿದ್ಯುತ್ದಲ್ಲಿ ನೋಡಿ, ಒಂದು TC ಬೇಕಾದ್ರೆ, ಒಂದು 10 ಕಂಬ ಬೇಕಾದ್ರೆ ನೀವು ತುಂಬ್ರಿ, ನೀವು ತೊಗೊಂಡು ಬರ್ರಿ ಅಂತೇಳಿ ರೈತರಿಗೆ ಹೇಳೋದು. ನಿನ್ನೆ ನಂಗೆ ಮಂತ್ರಿಗಳು, ನಮ್ಮ ವಿದ್ಯುತ್ ಮಂತ್ರಿಗಳು, ಇಂಧನ ಸಚಿವರು ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿ ಫೋನ್ ಮುಖಾಂತರ ಮಾತಾಡಿದರು. ಇಲ್ಲ ರಾಜೀವ್ ಗಾಂಧಿ ಅವರೇ, ಅದು ಏನಾದರೂ ನ್ಯೂನತೆಗಳಿದ್ರೆ ಅದನ್ನು ನಾನು ಸರಿಪಡಿಸ್ತೀನಿ. ಮುಂದಿನ ದಿನಮಾನಗಳಲ್ಲಿ ಯಾರೂ ಸ್ವಲ್ಪದಲ್ಲಿ ಅಂದರೆ ನಾವೇ ಖುದ್ದಾಗಿ ತೊಗೊಂಡು ಬಂದು 10 ಕಂಬಗಳು ನಾವು ತೊಗೊಂಬರೋದು, TC ನಾವು ತೊಗೊಂಡು, ಅದಕ್ಕೆ ಒಬ್ಬ ರೈತರಿಗೆ 3-4 ಲಕ್ಷ ರೂಪಾಯಿ ಖರ್ಚು ಬರ್ತೈತಿ. 3-4 ಲಕ್ಷ ರೂಪಾಯಿ ಖರ್ಚು ಮಾಡುವಂಥ ಆ ರೈತನ ತೆಗ್ ಸಾಧ್ಯ ಇಲ್ಲ. ಅದಕ್ಕಾಗಿ ಇದನ್ನು ವೈಫಲ್ಯತೆಗಳನ್ನು ಸರಿಪಡಿಸಿದಾಗ ನಿನ್ನೆ ಮಂತ್ರಿಗಳು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಕೆಲವೇ ದಿನಗಳಲ್ಲಿ ಅದನ್ನೆಲ್ಲ ನಾವು ಸ್ವಂತೆ ನಾವು ಸರ್ಕಾರದವರೇ ಕಂಬಗಳನ್ನು ಮತ್ತು TC ಕೊಟ್ಟು ರೈತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ನಿರಂತರ ವಿದ್ಯುತ್ ನಾವು ಈಗ 7 ತಾಸು ಕೊಡಬೇಕು, 8 ತಾಸು ಕೊಡಬೇಕು ಅನ್ನೋದನ್ನು ನಮ್ಮ ಚಿಂತನೆ. ಆದರೆ ಸರಿ ಆಗ್ತಾ ಇಲ್ಲ, 6 ತಾಸು ಕೊಡಬೇಕು ಅಂತೇಳಿ ಸರ್ಕಾರದ ಒಂದು ನಿಯಮಾವಳಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಆದರೆ 6 ತಾಸು ಸರಿಯಾಗಿ ಮುಟ್ತಾ ಇಲ್ಲ. ಈ 3 ತಾಸು 2 ತಾಸು ಕರೆಂಟ್ ಬಂದಾಗ ಆ ರೈತ ಹೇಗೆ ಬದುಕಲಿಕ್ಕೆ ಸಾಧ್ಯ ಐತಿ? ಇದನ್ನು ನಾನು ಸರ್ಕಾರ ಗಮನ ಹರಿಸಿ ಹೆಚ್ಚಿಗೆ ನಾವು ಆಡಳಿತ ಸುಧಾರಣೆ ಆಗಬೇಕು, ಜನಸಾಮಾನ್ಯರು ಬದುಕಬೇಕು ಅನ್ನೋಂಥ ಚಿಂತನೆಯನ್ನು ಹೇಳಿದ್ದೀನಿ ಹೊರತು ಯಾವುದೇ ವೈಫಲ್ಯ ಸರ್ಕಾರ ವಿರುದ್ಧ ಗೆಲುವೇ ಅಲ್ಲಪ್ಪ. ಯಾಕೆ ಕ್ಷೇತ್ರ ಜನ ಕೇಳ್ತಾರೆ ಆಗಿಲ್ಲ, ಒಂದು ಗುಡಿ ಗುಂಡಾರಗಳು ಕೇಳ್ತಾ ಇದ್ದಾರೆ, ರಸ್ತೆಗಳು ಕೇಳ್ತಾ ಇದ್ದಾರೆ, ಸಮುದಾಯ ಭವನಗಳು ಕೇಳ್ತಾ ಇದ್ದಾರೆ, ಆಮೇಲೆ ನೀರಾವರಿ ಯೋಜನೆಗಳು ಕೇಳ್ತಾ ಇದ್ದಾರೆ. ಸಾಕಷ್ಟು ಜನ ಕೇಳಿದಾಗ ನಾವು ಏನೂ ಇಲ್ಲ, ಖಾಲಿ ಕೂತಿದ್ದೀವಿ ಈಗ. ಅದಕ್ಕಾಗಿ ನಮ್ಮ MLA ಫಂಡು ಕೊಟ್ಟಿದ್ದೀವಿ ಅಂತ ಹೇಳಿದರು. ಆ ಆರ್ಡ್ರ್ ಬಂದು 2 ತಿಂಗಳಾದ್ರೂ ಇನ್ನೂ ನಮಗೆ ಯಾವ ಆದೇಶನೂ ಬಂದಿಲ್ಲ. ನಿಮಗೆ 50 ಲಕ್ಷ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ 50 ಲಕ್ಷಕ್ಕೆ ನೀವು ಅದನ್ನು ಜಿಲ್ಲಾಧಿಕಾರಿಗಳಿಂದ ನಮಗೊಂದು ಪತ್ರ ಬರ್ತೈತಿ, ನೀವು ಕೆಲಸಗಳನ್ನು ಕೊಡ್ರಿ, ಈ ನಾರ್ಮ್ಸ್ದಾಗ ಒಂದು ಗೈಡ್ಲೈನ್ಸ್ ಒಳಗೆ ನಮಗೆ ಕೆಲಸಗಳು ಕೊಡ್ರಿ ಅಂತೇಳಿ ಒಂದು ಪತ್ರ ಬರಬೇಕಾಗಿತ್ತು. ಇನ್ನೂ ಜಿಲ್ಲಾಧಿಕಾರಿಗಳಿಂದ ಪತ್ರನೂ ಬಂದಿಲ್ಲ. ಆಮೇಲೆ ನಾವು 50 ಲಕ್ಷಕ್ಕೆ ನಾವು ಏನೋ ಕೆಲಸಗಳನ್ನು ಇನ್ನೂ ಅವು ಎಸ್ಟಿಮೇಟ್ ಮಾಡಿ ಯಾವ ಕೆಲಸಗಳು ತೊಗೋಬೇಕನ್ನಂತೂ ಒಂದು ಜಿಲ್ಲಾಧಿಕಾರಿ ಪತ್ರ ಕೊಡಬೇಕು, ಆ ಪತ್ರನೂ ಇನ್ನೂ ಕೊಟ್ಟಿಲ್ಲ. ಇದೇ ನೋವುಗಳು.